ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ನನ್ನ ಹೆಸರು ಶ್ರೇ ಸೂಡಿ. ನಾನು ಈಗ ಬಸವಣ್ಣನವರ ಪರಿಚಯವನ್ನು ಮಾಡಿಕೊಡುತ್ತೇನೆ. ಬಸವಣ್ಣನವರು ಬಿಜಾಪುರ ಜಿಲ್ಲೆ ಬಾಗೇವಾಡಿಯಲ್ಲಿ ಹುಟ್ಟಿದರು. ಅವರ ತಂದೆ ಹೆಸರು ಮಾದರಸ, ಅವರ ತಾಯಿ ಹೆಸರು ಮಾದಲಾಂಬಿಕೆ. ಅವರು ಕಲ್ಯಾಣದಲ್ಲಿ ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿಯಾಗಿದ್ದರು. ಬಸವಣ್ಣನವರ ಪತ್ನಿಯರು ಗಂಗಾಂಬಿಕೆ ನೀಲಾಂಬಿಕೆ. ಬಸವಣ್ಣನವರ ಪೂಜಿಸುತ್ತಿದ್ದ ದೇವರು ಕೂಡಲ ಸಂಗಮ ದೇವ. ಬಸವಣ್ಣನವರು ವಚನಾಂಕಿತ ಕೂಡಲ ಸಂಗಮ ದೇವ. ಬಸವಣ್ಣನವರು ಸಾಕಷ್ಟು ವಚನಗಳನ್ನು ಬರೆದಿದ್ದಾರೆ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ. ಇವನಾರವ ಇವನಾರವ ಎಂದೆನಿಸದಿರಯ್ಯ, ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಜನಿತಕ್ಕೆ ತಾಯಾಗಿ ಹೆತ್ತಳು ಮಾಯೆ, ಮೋಹಕ್ಕೆ ಮಗಳಾಗಿ ಹುಟ್ಟಿದಳು ಮಾಯೆ, ಕೂಟಕ್ಕೆ ಸ್ತ್ರೀಯಾಗಿ ಕೂಡಿದಳು ಮಾಯೆ, ಇದು ಯಾವ ಪರಿಯಲ್ಲಿ ಕಾಡಿತ್ತು ಮಾಯೆ, ಈ ಮಾಯೆ ಗೆಲುವಡೆ ಎನ್ನವಳಲ್ಲ, ನೀವೇ ಬಲ್ಲೀರಿ ಕೂಡಲ ಸಂಗಮ ದೇವ. ಹಾದ ತೋರೆಗೆ ಬೆಲ್ಲದ ಕೇಸರು, ಸಕ್ಕರೆಯ ಮರಳು, ತವರಾಜದ ನೋರೆ ತೆರೆಯಂತೆ ಆದ್ಯರ ವಚನವಿರಲು, ಬೇರೆ ಬಾವಿಯ ತೋಡಿ ಉಪ್ಪ ನೀರ ಉಂಬುವವನ ವಿಧಿಯಂತಾಯಿತು ಎಣ್ಣಾಮತಿ, ಕೂಡಲ ಸಂಗಮ ದೇವ. ಬಸವಣ್ಣನವರು ಸಾಕಷ್ಟು ವಚನಗಳನ್ನು ಬರೆದಿದ್ದಾರೆ. ವಚನ ಮೂಲಕ ಮೇಲು ಕೀಳು, ಶ್ರೀಮಂತರು ಬಡವರು, ಭೇದ ಭಾವ ಮಾಡಬಾರ್ದು, ಕಳ್ಳತನ ಮಾಡಬಾರ್ದು, ಸುಳ್ಳು ಹೇಳಬಾರ್ದು, ದೊಡ್ಡವರಿಗೆ ಗೌರವ ಕೊಡಬೇಕು ಅಂತ ಹೇಳಿ ನಮ್ಮ ಬಸವಣ್ಣವರು ಹೇಳಿಕೊಟ್ಟಿದ್ದಾರೆ. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ.